नमस्कार नहीं नोड़ता न्यूज 18 नानु नविता जैन चैत्र कुंदापुर वंचने प्रकरण के संबंध पट्टे न्यूज 18 जोते ऐदने आरोपी बीएल चेन्ना नायक चैत्र वंचने प्रकरण पिन टू पिन डीटेल्स चेन्ना नायक चैत्र कुंदापुर वंचने प्रकरण के संबंध पट्टे न्यूज 18 जोते वंचने प्रकरण ऐदने आरोपी आगिरुव बीएल चेन्ना नायक प्रकरण बग्गे माहितियन्नु कोट्टिद्दारे वंचने माडिद्दु हेगे विविध पात्र सृष्टिया हेगे चैत्र कुंदापुर डायरेक्शन हेगित्तु न्यूज 18 एक्सक्लूसिव संदर्शन इडी प्रकरण हेग नडियितु केके गेस्ट हाउस नडेदिद्देनु अल्ली नडेदिरोद्र हिंदिन निर्देशन हेगित्तु केके गेस्ट हाउस एरडु निमिषदल्ले डील आगुत्ते ಒಂದು ಲೆಟರ್ ಪಾಸ್ ಮಾಡೋದು ನನ್ನ ಪಾತ್ರ ಅಂತ ಹೇಳಿ ನ್ಯೂಸ್ 18 ನಲ್ಲಿ ಚೆನ್ನಾ ನಾಯಕ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಚೈತ್ರಾ ಕುಂದಾಪುರ ಡೈರೆಕ್ಷನ್ ಮಾಡಿದ್ರು ಏನು ಮಾಡಬೇಕು ಹೇಗೆ ಈ ಪಾತ್ರದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದರ ಬಗ್ಗೆ ಕೂಡ ಎಲ್ಲವನ್ನ ಹೇಳಿಕೊಟ್ಟಿದ್ರು ಜಿಜಿ ಅನ್ನೋ ಪದವನ್ನ ಹೆಚ್ಚು ಬಳಸೋದಿಕ್ಕೆ ಹೇಳಿದ್ರಂತೆ ಟಿಕೆಟ್ ಬಗ್ಗೆ ಮಾತನಾಡ್ತೀನಿ ಅನ್ನುವಂತ ಡೈಲಾಗ್ ಒಂದು ಡೈಲಾಗ್ ಗೆ ನನಗೆ 96 ಲಕ್ಷ ರೂಪಾಯಿ ನೀಡಿದ್ರು ಪೂಜಾರಿ ಮುಂದೆ ನಾನು ಕೇಂದ್ರ ಪ್ರಚಾರಕ ಇದಕ್ಕಾಗಿ 2-3 ಬಾರಿ ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಿದ್ರು ನ್ಯೂಸ್ 18 ನಲ್ಲಿ ಚೆನ್ನಾ ನಾಯಕ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ನಾನು ಅಬ್ಸ್ಕ್ಯಾಂಡ್ ಆಗಿದ್ದೀನಿ ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ ಆದರೆ ನಾನು ಅಬ್ಸ್ಕ್ಯಾಂಡ್ ಆಗಿಲ್ಲ ನಾನೇ ಹೋಗಿ ಸಿಸಿಬಿ ಮುಂದೆ ಹಾಜರಾಗ್ತೇನೆ ನ್ಯೂಸ್ 18 ನಲ್ಲಿ ಚೆನ್ನಾ ನಾಯಕ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೆನ್ನಾ ನಾಯಕ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ ನಿನ್ನೆಯಿಂದ ಸಾಕಷ್ಟು ಒಂದು ಮಾಹಿತಿಗಳು ಹೊರಬರ್ತಾನೆ ಇದೆ ಏನು ಚೈತ್ರ ಕುಂದಾಪುರ ಅವರ ಇಂಚಿಂಚು ಮಾಹಿತಿಯನ್ನ ಸಾಕಷ್ಟು ನಿನ್ನೆಯಿಂದ ವಿಚಾರಣೆ ಮಾಡ್ತಾ ಹೋಗ್ತಾ ಇದ್ವಿ ಯಾಕಂದ್ರೆ ಚೈತ್ರ ಒಂದು ಸಾಕಷ್ಟು ಜನರನ್ನ ಆಟದ ಗೊಂಬೆ ರೀತಿಯಲ್ಲಿ ಉಪಯೋಗಿಸಿಕೊಂಡಿರ್ತಕ್ಕಂತದ್ದು ಜೊತೆಗೆ ಯಾವ ರೀತಿ ವಂಚನೆ ಮಾಡಿದ್ದಾರೆ ಚೈತ್ರ ಅನ್ನೋದು ಪ್ರತಿಯೊಂದು ಮಾಹಿತಿಗಳನ್ನ ನ್ಯೂಸ್ 18 ನಿನ್ನೆಯಿಂದ ಇಂಚಿಂಚು ಮಾಹಿತಿಯನ್ನ ಬಿಡ್ತಾ ಅಂದ್ರೆ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇರ್ತಕ್ಕಂತದ್ದು ಸದ್ಯಕ್ಕೆ ಈಗ ನಮ್ಮ ಜೊತೆಗೆ ಎಫ್ಐ ಆರೋಪಿ ಅಂದ್ರೆ ನಾಯಕ್ ಬಿಎಲ್ ಚೆನ್ನಾ ನಾಯಕ್ ಅಂತ ಏನಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಯಾಕಂದ್ರೆ ಪೊಲೀಸರು ಒಂದು ಕಡೆ ಅವರನ್ನ ಹುಡುಕ್ತಾ ಇರ್ತಕ್ಕಂತದ್ದು ಒಂದು ರೀತಿಯಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಏನೊಂದು ಸ್ವಾಮೀಜಿ ಆಲಶ್ರೀ ಅವರನ್ನ ಕೂಡ ಹುಡುಕ್ತಾ ಇರ್ತದ ಅಂತ ಕೂಡ ಪೊಲೀಸರು ಹೇಳ್ತಾ ಇರ್ತಕ್ಕಂತದ್ದು ಸದ್ಯಕ್ಕೆ ಈಗ ನಮ್ಮ ಜೊತೆಗೆ ಈ ಚೈತ್ರದ ಒಂದು ಪ್ರತಿಯೊಂದು ಆಟ ಎಲ್ಲಿ ಶುರುವಾಯಿತು ಎಲ್ಲಿ ಎಂಡ್ ಆಯಿತು ಮತ್ತೆ ಚೆನ್ನ ನಾಯಕನ ಹೇಗೆ ಚೈತ್ರ ಟ್ರಾಪ್ ಹೊಡೆದು ಇಂಚಿಂಚು ಮಾಹಿತಿಯನ್ನ ಅವ್ರ ಕಡೆಯಿಂದನೇ ಹೇಳಿಸ್ತೀವಿ ಅವ್ರನ್ನೇ ಮಾತಾಡಿಸ್ತೀವಿ ಸರ್ ಮೊದಲಿಗೆ ಚೈತ್ರ ನಿಮ್ಮ ಭೇಟಿ ಹೇಗೆ ಶುರುವಾಯಿತು ನೀವು ಹೆಂಗೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರಿ ಸರ್ ನೋಡಿ ನನಗೆ ಚೈತ್ರ ಯಾರು ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಇವರು ಎಲ್ಲ ರೌಂಡ್ಸ್ನ ಮುಗಿಸ್ಕೊಂಡು ಅದ್ಯಾರೋ ವಿಶ್ವನಾಥ್ ಜಿ ಇವೆಲ್ಲ ಕ್ಯಾರೆಕ್ಟರ್ಗಳನ್ನ ಮುಗಿಸ್ಕೊಂಡು ಲಾಸ್ಟಿಗೆ ನನ್ನ ಹತ್ರ ಗಗನ್ ಮತ್ತೆ ಧನರಾಜ್ ಅವರು ಬರ್ತಾರೆ ಗಗನ್ ಮತ್ತೆ ಧನರಾಜ್ ಅವರು ಬಂದು ನನಗೆ 2-3 ದಿನ ಸುಮ್ಮನೆ ವಾಚ್ ಮಾಡ್ತಾರೆ ಅವರು ಬರ್ತಾರೆ ನನ್ನ ಜೊತೆ ಕೂತ್ಕೊಳ್ತಾರೆ ಕಾಫಿ ಟೀಗೆ ಬರ್ತಾರೆ ಓಡಾಡ್ತಾರೆ ಎಲ್ಲ ರೀತಿ ಆಕ್ಟಿವಿಟೀಸ್ ಆಕ್ಚುಲಿ ಫ್ರೆಂಡ್ ಆಗಿದ್ವಿ ಒಂದು 1.5 ವರ್ಷದಿಂದ ನಾನು ಕಡೂರಲ್ಲಿ ವಾಸವಾಗಿದ್ದೆ ನನ್ನ ಫ್ಯಾಬ್ರಿಕೇಶನ್ ಫೀಲ್ಡ್ ಇತ್ತು ಫಸ್ಟ್ ನಾನು ಕಬಾಬ್ ನಾಯಕ್ ಅಲ್ಲ ದಯವಿಟ್ಟು ಅದನ್ನ ತೋರಿಸಬೇಡಿ ನಾನು ಕಬಾಬ್ ಮತ್ತೆ ಕೆ ಆರ್ ಪುರಂ ಸಂಬಂಧನೇ ಇಲ್ಲ ನಾನು ಇದ್ದಿದ್ದು ಕಡೂರಲ್ಲಿ ಕಡೂರಲ್ಲೇ ವಾಸ ಇದ್ದಿದ್ದು ರೀಸೆಂಟ್ ಆಗಿ ನಾನು ಒಂದು ತಿಂಗಳು 1.5 ತಿಂಗಳಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೀನಿ ಸೊ ಈಗೇನು ನೀವು ಇದ್ದೀರಾ ಈ ಲೊಕೇಶನ್ ಅಲ್ಲಿ ನಾನೀಗಿದ್ದೀನಿ ಇವರಿಗೆ ಎಲ್ಲಾ ಪಾತ್ರನೂ ಮುಗಿದಿತ್ತು ಸ್ಪಷ್ಟ ಹಿಂದಿ ಮಾತಾಡುವಂತ ಒಬ್ಬ ವ್ಯಕ್ತಿ ಬೇಕಿದ್ದ ಅಂತ ಕಾಣುತ್ತೆ ನನ್ನ ಪ್ರಕಾರ ಏನಕ್ಕಪ್ಪ ಅಂತಂದ್ರೆ ಗೋವಿಂದ್ ಅವರು ಬಾಂಬೆಯಲ್ಲಿ ವಾಸವಾಗಿದ್ದು ಬಂದಿದ್ರಿಂದ ಅವರಿಗೆ ಇಲ್ಲಿರೋ ಲೋಕಲ್ ಯಾರನ್ನಾದ್ರೂ ಹಿಂದಿ ಮಾತಾಡಿಸಿದ್ರೆ ನಮ್ಮ ಪ್ಲಾನ್ ಫೇಲ್ ಆಗುತ್ತೆ ಸೊ ನಾವು ಇಷ್ಟು ಎಫರ್ಟ್ ಹಾಕಿರೋದು ಹಾಳಾಗುತ್ತೆ ಅಂತ ಇವರು ನನ್ನ ಬುಡಕ್ಕೆ ಬಂದು ನಿಂತ್ಕೊಂಡಿರೋ ತರ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಸೊ ನನ್ನ ಹತ್ರ ಬಂದ್ಬಿಟ್ಟು ಇವರು ಹೇಳ್ತಾರೆ ಈ ತರ ಒಬ್ಬರಿಗೆ ನಾವು ಟಿಕೆಟ್ ಕೊಡಿಸ್ತಾ ಇದ್ದೀವಿ ಅಂತ ನಾನೇನು ಸಂತೋಷದ ವಿಚಾರಪ್ಪ ಯಾಕಂದ್ರೆ ನಾನು ರಾಜಕೀಯಕ್ಕಾಗಿ ಇನ್ನೊಂದು ರಾಜಕೀಯಕ್ಕಾಗಿ ಎಲ್ಲ ಕಳ್ಕೊಂಡಿರೋದ್ರಿಂದ ನಾನು ನನಗೆ ಹುಚ್ಚು ಅಂತಂದ್ರೆ ರಾಜಕೀಯ ಒಂದೇ ಬೇರೆ ನಾನು ಯಾವ್ದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ಅದನ್ನೆಲ್ಲ ಮಾತಾಡಿದ್ವಿ ಒಂದ್ ದಿವಸ ಕಾಫಿ ಕುಡಿದ್ವಿ ಇದು ಒಂದ್ ದಿವಸಕ್ಕೆ ಮುಗೀತು ತಿರು ಮತ್ತೆ ಮಾರನೇ ದಿವಸ ಬರ್ತಾರೆ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕಂದ್ರೆ ನೀನು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂತಾರೆ ನಾನು ಹೇಳಿದೆ ನಾನು ಕಾಂಗ್ರೆಸ್ ಅಲ್ಲೂ ಗುರುತಿಸ್ಕೊಂಡಿರೋನಲ್ಲ ಬಿಜೆಪಿಗೂ ನನಗೂ ಮೊದಲೇ ಆಗಲ್ಲ ಸೊ ನಾನು ಅದರಲ್ಲಿ ಇಲ್ಲ JDS ಅಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ ಅಷ್ಟು ಬಿಟ್ಟರೆ ನನಗೆ ಇಲ್ಲಿ ಸ್ಥಳೀಯರು ಅಂತ ಹೇಳ್ಬಿಟ್ಟು ರಾಷ್ಟ್ರೀಯರು ಅಂತ ಹೇಳ್ಬಿಟ್ಟು ನನಗೆ ಯಾರೂ ಪರಿಚಯ ಇಲ್ಲ ಸೊ ನನ್ನಿಂದ ನಿಮ್ಗೆ ಏನಾಗಬೇಕು ಅಂತ ಹೇಳಿದಾಗ ಇಲ್ಲ ಈ ತರ ನೀನು ಬಂದು ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಿಸ್ಕೊಂಡು ಅದೇನಿದೆ ನೀವು ಮುಂದುವರಿಸಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ನೀನು ಇಷ್ಟು ಮಾತ್ರ ಮಾತಾಡಬೇಕು ಸೊ ಇಷ್ಟು ಮಾತ್ರ ಮಾತಾಡಬೇಕು ಇದು ಹಿಂದೆ ಯಾರಿದ್ದಾರೆ ಟಿಕೆಟ್ ಕೊಡ್ಸೋರು ಯಾರಿದ್ದಾರೆ ಈಗ ನೀನಂತೂ ನನಗೆ ಗೊತ್ತಿರೋನು
ಧನರಾಜ್ ಯೋಗ್ಯತೆ ಏನಂತಾನೂ ಗೊತ್ತು, ಗಗನ್ ಯೋಗ್ಯತೆ ಏನಂತಾನೂ ನನಗೆ ಚೆನ್ನಾಗಿ ಗೊತ್ತು. ಗಗನ್ 30 ರೂಪಾಯಿ ಮೇಲೆ ಯಾವತ್ತೂ ಪೆಟ್ರೋಲ್ ಹಾಕ್ಸಲ್ಲ, ಧನರಾಜ್ 20 ರೂಪಾಯಿ ಮೇಲೆ ಯಾವತ್ತೂ ಖರ್ಚು ಮಾಡಲ್ಲ. ಇಂಥವ್ರು ಟಿಕೆಟ್ ಕೊಡಿಸ್ತಾರೆ ನನಗೂ ಸ್ವಲ್ಪ ಶಾಕ್ ಆಯಿತು. ಕೊಡಿಸ್ತಿರೋರು ಯಾರು? ಒಬ್ರು ಲೇಡೀಸು. ಅಲ್ಲಿಗೆ ಆ ದಿನದ ಕತೆ ಮುಗೀತು. ಒಬ್ರು ಲೇಡೀಸ್ ಅಂದ್ಕೊಳ್ಳಿ, ಅಲ್ಲಿಗೆ ಡ್ರಾಪ್ ಆಯಿತು. ಮತ್ತೆ ಮಾರನೇ ದಿವಸ ಬರ್ತಾರೆ, ನಿನ್ ಮನಸ್ಸು ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ. ಸರಿನಪ್ಪ, ಟಿಕೆಟ್ ಕೊಡಿಸ್ತಿರೋರು ಮುಂದೆ ಬರಲಿ, ಅವ್ರ ವಿಚಾರನ ತಿಳಿಸ್ಲಿ, ಯಾವ ಥರ ಕೊಡಿಸ್ತಾರೆ, ಎಲ್ಲಿಂದ ಕೊಡಿಸ್ತಾರೆ, ಅವ್ರ ಹಿನ್ನೆಲೆ ಏನಂತ ಗೊತ್ತಾಗಬೇಕು. ಟಿಕೆಟ್ ಅನ್ನೋದು ಬಸ್ ಟಿಕೆಟ್ ಅಲ್ಲ. ಯಾವುದೋ ಹೊಸ ಮುಖನ ನೀವು ಕೊಡಿಸ್ತೀವಿ ಅಂತಂದ್ರೆ ಏನಾರು ಕಮಿಟ್ ಆಗಿದ್ದೀರಾ? ಇಲ್ಲ, ಆ ಥರ ಏನಿಲ್ಲ, ನಾವೇ ಅವ್ರಿಗೆ ಖರ್ಚು ಮಾಡ್ತಾ ಇದ್ದೀವಿ. ನನಗೆ ಅವಾಗ ಇದೇನೋ ಹೊಸ ನ್ಯೂಸ್, ನೀವೇ ಖರ್ಚು ಮಾಡಿ ಅವ್ರನ್ನ ಗೆಲ್ಸೋವಂಥದ್ರೆ ಸರಿ ಆಯಿತು, ಮಾತಾಡೋಣ. ಬಟ್ ಟಿಕೆಟ್ ಕೊಡಿಸ್ತಾ ಇರೋ ವ್ಯಕ್ತಿ ನನ್ನ ಕಣ್ಣು ಮುಂದೆ ಬರಬೇಕು. ನಾನು ಅವ್ರನ್ನ ಬಟ್ ನ್ಯಾಯಬದ್ಧವಾಗಿ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಪ್ರಯತ್ನ ಯಾರು ಮಾಡಿದ್ರೇನು? ಸೊ ಅಂಥ ವ್ಯಕ್ತಿ ಇದ್ರೆ ಮಾಡೋಣ, ಕರೆಸಿ ಅಂದರು. ಆಮೇಲೆ ಇವರು ಯಾರ ಹತ್ರನೂ ಹೇಳಬಾರ್ದು, ನೀನು ಒಂದು ಹೆಸರು ಹೇಳ್ತೀವಿ. ಅದ್ರಲ್ಲೇನಿದೆಪ್ಪ, ನಾನು ಯಾರ ಹತ್ರ ಹೇಳಕ್ ಹೋಗ್ಲಿ, ನಾನು ಯಾವ ಪಕ್ಷ ಪಾರ್ಟಿಯನ್ನೂ ಅಲ್ಲ, ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಯಾರು? ಚೈತ್ರ ಕುಂದಾಪುರ ಗೊತ್ತಾ? ಹಾಂ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಿಂದೂ ಪರ ಸಂಘಟನೆಯಲ್ಲಿ ಹುಡುಗಿ ತುಂಬ ಸ್ಟ್ರಾಂಗು, ಅಂದರೆ ವಾತಿನ ಮಾತು ಅನ್ನೋದು ಏನಿದೆ ಬಾಣದ ಥರ ಇದೆ, ತೊ ಸ್ಟ್ರಾಂಗ್ ಪರ್ಸನ್ನು, ಅವರಿಗೂ ಟಿಕೆಟ್ಗೂ ಏನರಪ್ಪ ಸಂಬಂಧ ಅಂದೆ. ಟಿಕೆಟ್ ಕೊಡಿಸ್ಬೇಕಂದ್ರೆ ಪಕ್ಷದಲ್ಲಿ ಏನಾದರೂ ಗುರುತಿಸ್ಕೊಂಡಿರ್ಬೇಕು, ಒಂದು ಸದಸ್ಯತ್ವ ತೊಗೊಂಡಿರ್ಬೇಕು, ಇಲ್ಲ ಮೆಂಬರ್ಶಿಪ್ ತೊಗೊಂಡಿರ್ಬೇಕು. ಅಂಥವ್ರೇನಾದರೂ ಪ್ರಯತ್ನ ಪಡ್ತಾರೆ ಅಂದರೆ ನಾವು ಅದನ್ನು ಒಪ್ಕೊಳ್ತೀವಿ. ಸಂಘಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿರೋ ಅನುಭವ ಪ್ರಕಾರ. ನೋಡಿ, ಯೋಚನೆ ಮಾಡಿ, ಇಲ್ಲ ನೀನು ಎಲ್ಲೂ ಹೇಳಲ್ಲ ಅಂದರೆ ಅವ್ರನ್ನ ಕರೆಸಿ ನಾವು ಮೀಟ್ ಮಾಡಿಸ್ತೀವಿ. ಸೊ ನಾನು ಹೇಳಿದೆ ಅಗ್ರಿ. ಬಂದರು, 2 ದಿನ ಗ್ಯಾಪ್ ಕೊಟ್ಟು ಚೈತ್ರ ಅವರು ಗಗನ್ ಅವರ ಮನೆಗೆ ಬರ್ತಾರೆ. ಅವತ್ತು ನಾನು ಒಂದು ಮನೆ ಮೇಲೆ ಫ್ಯಾಬ್ರಿಕೇಶನ್ ಮಾಡ್ತೇನೆ. ನನ್ನ ಕೆಲಸ ಬಂದುಬಿಟ್ಟು ಫ್ಯಾಬ್ರಿಕೇಶನ್, ವೆಲ್ಡಿಂಗ್ ವರ್ಕು ಮತ್ತು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತೀನಿ ನಾನು. ಸೊ ಫ್ಯಾಬ್ರಿಕೇಶನ್, ಒಂದು ಮನೆ ಮೇಲೆ ಲೇಬರ್ ಇಲ್ಲ ಅಂತ ನಾನೇ ವೆಲ್ಡಿಂಗ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಫೋನ್ ಬರುತ್ತೆ, ಎಲ್ಲಿದೆಯಾ ಮಗ ಅಂತ. ಯಾರು ಮಾಡ್ತಾರೆ ನನಗೆ? ಧನರಾಜ್ ಅವ್ರು ಮಾಡ್ತಾರೆ. ಎಲ್ಲಿದೆಯಾ ಮಗ ಅಂತ. ಸೊ ನಾನು ಈ ಥರ ಕೆಲಸ ಮಾಡಿಸ್ತಾ ಇದ್ದೀನಿ, ಏನಾಯ್ತಪ್ಪ? ಇಲ್ಲ, ಚೈತ್ರ ಬಂದ್ಬಿಟ್ಟು ಬೇಗ ಬೇಗ ಗಾಬರಿಯಾಗಿ ಅವರು ಏನೋ ಸ್ವಲ್ಪ ಬಿಲ್ಡಪ್ ಕೊಟ್ಟರು. ಚೈತ್ರ ಬಂದ್ಬಿಟ್ರು, ಬಾಬಾ ಬಾಬಾ ಬಾ ಅಂತ. ಓ, ನೀ ಬಾಬಾ ಬಾ ಅಂದ್ಕೊಳ್ಳಿ, ಬಿಲ್ಡಿಂಗಿಂದ ಜಂಪ್ ಮಾಡೋಕ್ಕಾಗಲ್ಲಪ್ಪ, ಸ್ವಲ್ಪ ಟೈಮ್ ಕೊಡು, ನಾನು ಫ್ರೆಶ್ ಅಪ್ ಆಗಿ ಬಂದಿನಿ, ಹೋದ್ರಿ. ಹೋಗಿದ ಕೂಡಲೇ ಇವರು ಈ ವಿಚಾರನ ಬಿಟ್ಟರು. ನಾಯಕರೇ, ನಿಮ್ಮ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಿಮ್ಗೆ ಆ ಥರ ಅನ್ಯಾಯ ಆಗಬಾರ್ದಿತ್ತು, ನಿಮ್ಮಂಥ ಲೀಡರ್ಗಳು ಬೇಕು, ನಿಮ್ಮನ್ನು ಬೆಳೆಸೋದೇ ನಮ್ಮ ಒಂದು ಇದು, ನಿಮ್ಮಂಥ ಫೈರ್ ಬ್ರ್ಯಾಂಡ್ ಬೇಕು, ನಿಮ್ಮ ಯೂಟ್ಯೂಬಲ್ಲಿ ನಿಮ್ದೆಲ್ಲ ವಿಡಿಯೋಸ್ಗಳನ್ನ ನಾನು ನೋಡಿದ್ದೀನಿ, ನಿಮ್ಮ ಥರ ಯಾರೂ ಮಾತಾಡಲ್ಲ, ನೀವು ಯಾಕೆ ನಮ್ಮ ಜೊತೆ ಸೇರ್ಕೋಬಾರ್ದು, ಈ ಥರದ್ದು ಮಾತುಗಳು ಸ್ಟಾರ್ಟ್ ಆಯಿತು. ನಾನು ಮೇಡಮ್, ಅದಿರಲಿ, ಬಂದಿರೋ ವಿಚಾರ ಏನು? ಇದಿಷ್ಟು ಕೂಡ ನಿಮ್ಮ ಹತ್ರ ಮಾತಾಡಿದ್ದಂದ್ರೆ ಮೊದಲನೇ ಮೀಟಿಂಗು ನೀವು ಗಗನ್ ಜೊತೆ ಆದ್ಮೇಲೆ. ಸೊ ಈ ಏನೊಂದು ಚೈತ್ರ ಕುಂದಾಪುರ ಇದ್ದಾರೆ, ಅವ್ರ ಜೊತೆ ಮೀಟ್ ಮಾಡಿದ್ದು ಯಾವತ್ತು, ಮತ್ತೆ ಯಾರ ಮನೆಯಲ್ಲಿ ಮೊದಲನೇ ಭೇಟಿ ಎಲ್ಲಾಗಿತ್ತು ಅಂತ? ಅದೇ ಹೇಳಿದ್ನಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಡೇಟು ಟೈಮ್ ನನಗೆ ನಿಜಕ್ಕೂ ಗೊತ್ತಿಲ್ಲ, ಫೋನ್ ಚೆಕ್ ಮಾಡಿದ್ರೆ ನಂದು ಗೊತ್ತಾಗುತ್ತೆ. ಸೊ ಅವತ್ತು ಬರ್ತಾರೆ, ಗಗನ್ ಅವ್ರ ಮನೆ ಮೇಲ್ಗಡೆ ನಾವಿರ್ತೀವಿ. ನಾನು ಹೋಗೋಕೆ ಮುಂಚೆ ಅವ್ರು ಬಂದಿರಲ್ಲ. ಗಗನ್ ಅವ್ರ ಮನೆ ಮೇಲ್ಗಡೆ ಯಾವುದೋ ರಿಡ್ಸ್, ರೆಡ್ ಕಲರ್ ರಿಡ್ಸ್ ಕಾರಲ್ಲಿ ಬರ್ತಾರೆ, ಬಂದು ಇಳಿತಾರೆ. ಇವರು ಅವ್ರನ್ನ ಸಿಂಪಲ್ ಆಗಿ ಕರ್ಕೊಂಬಂದ ಮೇಲೆ ಕೂರಿಸ್ಬಿಟ್ಟು ಈ ಥರದ ಬಂಡಲ್ ಮಾತುಗಳು, ನಾನು ನಿಮ್ಮನ್ನು ಈ ಸತಿ ಶೋಭಕ್ ಅವರಿಗೆ ಟಿಕೆಟ್ ಕೊಡಲ್ಲ. ನಾನು ಹೇಳಿದೆ, ನಿಮಗೇನು ಲಾಭ? ಯಾರಿಗೋ ಟಿಕೆಟ್ ಕೊಡಿಸಿ ನೀವು ನಮ್ಮನ್ನು ಈ ಥರ ಇನ್ವಾಲ್ವ್ ಮಾಡ್ತಿರೋದಕ್ಕೆ ನಿಮಗೇನು ಲಾಭ ಅಂದರೆ, ಈ ಸರಿ ನಾನು ಈ ಗೋವಿಂದ್ ಭಟ್ ಅವ್ರನ್ನ ನಾನು MLA ಮಾಡ್ತೀನಿ. ನೆಕ್ಸ್ಟು ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಡಲ್ಲ, ಯಾಕಂದರೆ ಯಡಿಯೂರಪ್ಪ ಇರೋವರೆಗೆ ಅಷ್ಟೇ ಅವ್ರಿಗೆ ಅಸ್ತಿತ್ವ ಇದ್ದಿದ್ದು. ಯಡಿಯೂರಪ್ಪ ಹೋದ್ಮೇಲೆ ಅವ್ರೇನು ಡಮ್ಮಿ, ಸೊ ಇದಕ್ಕೆ ಮೇಲೆ ಅವ್ರು ಹೋಗಲ್ಲ. ಸೊ ನಾನೇ ಶೋಭಾ ಕರಂದ್ಲಾಜೆ ಅವ್ರ ಸ್ಟೇಜಿಗೆ ನಾನು ಬರೋದು. ಸೊ ನಾನು ಬರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಇದು ಸತ್ಯಕ್ಕೆ ಹತ್ತಿರ ಇರೋ ಥರ ಇತ್ತು ನನಗೆ. ಸೊ ಈ ಸತಿ ಇವ್ರನ್ನ ಗೆಲ್ಸ್ಕೊಳ್ಳೋದು, ಅಲ್ಲಿ ವೋಟಿಂಗ್ ಪವರ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಇವ್ರು MPಗೆ ನಿಂತ್ಕೊಳ್ತಾರೆ, ಇದು ಸತ್ಯ ಇರಬಹುದು. ಸೊ ನನ್ನಿಂದ ಏನಾಗಬೇಕು? ಸೊ ಎಲ್ಲ ರೆಡಿ ಇದೆ. ನಾನು ಹೇಳಿದೆ, ನಾನೇನು ಹಣಕಾಸಿಂದ ಏನಾದರೂ ವ್ಯವಹಾರ ಇದೆಯಾ ನೋಡಿ, ನೀವು ಗೋವಿಂದ್ ಭಟ್ ಅವ್ರಿಗೂ ಕೇಳಿ, ಗೋವಿಂದ್ ಪೂಜಾರಿ ಅವ್ರಿಗೂ ಕೇಳಿ. ನಾನು ಕೇಳಿದೆ, ಹಣಕಾಸು ತಗೊಳ್ಳೋದು ಕೊಡೋದು ಏನಾದರೂ ವ್ಯವಹಾರ ಮಾತಾಡಿದ್ದೀರಾ? ಆ ಥರದ್ದೇನು ಇಲ್ಲ, ನಮ್ಮ ಕೈಯಿಂದ ಖರ್ಚು ಮಾಡ್ತಾ ಇದ್ದೀವಿ, ನಮ್ಮ ಕೈಯಿಂದನೇ ನಾವು ಖರ್ಚು ಮಾಡ್ತಾ ಇದ್ದೀವಿ, ಆ ಥರದ್ದೇನು ಇಲ್ಲ. ಸರಿ, ನಾನೇನು ಮಾಡಬೇಕು? ಏನಿಲ್ಲ, ಅವ್ರು ಬರ್ತಾರೆ, ಕೂತ್ಕೊಳ್ತಾರೆ. ಪಿಯುವರ್ ಹಿಂದೆ ನನಗೆ ಯಾವಾಗ ಹೇಳಿದ್ರು, ನೀವು ಈ ಕ್ಷಣದಿಂದ ನಮ್ಮ ಜೊತೆ ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಹಿಂದಿಲಿ ಮಾತಾಡಿ, ಹಿಂದಿ ಪಾಸ್ ಆದರೆ ಆಮೇಲೆ ಕಾನ್ಸೆಪ್ಟ್ ಹೇಳ್ತೀವಿ. ಅದರಲ್ಲಿ ನನಗೆ ಎಕ್ಸಾಮ್ ಇಟ್ರು ಇವರು. ಸೊ ನೀವು ಹಿಂದಿ ಪಾಸ್ ಆಗಬೇಕು, ಹಿಂದಿ ಪಾಸ್ ಆದರೆ ನಿಮಗೆ ಕಾನ್ಸೆಪ್ಟ್ನ ಆಮೇಲೆ ನಿಮ್ಮ ಮೂಲಕ ನಾವಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತೀವಿ. ಸರಿ ಆಯಿತು, ಮಾತಾಡಿ ಅಂತ ನಾವು ಹಿಂದಿಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಹಿಂದಿ ಎಷ್ಟೊಂದು ಸ್ಪಷ್ಟವಾಗಿ ಬರಲ್ಲ ಅಂತ ಮತ್ತೆ ಹೇಳಿದೆ ನಾನು, ಯಾಕಂದ್ರೆ ನಾನು ಹಿಂದಿ ಮಾತಾಡೋದು ಬಿಟ್ಟು ಒಂದು 3-4 ವರ್ಷ ಆಯಿತು. ಸೊ ಏನಾದರೂ ಬದಲಾವಣೆ ಆಗ್ಬೋದು, ಅದಕ್ಕೆ ನಾವು ನಿಮ್ಮನ್ನು ಸ್ಕ್ರೀನ್ ಟೆಸ್ಟ್ ಮಾಡಕ್ಕೆ ಬಂದಿದ್ದೀವಿ, ನೀವು ಹೇಗೆ ಮಾತಾಡ್ತೀರ ಅನ್ನೋದನ್ನು, ಏನು ತಪ್ಪು ಮಾಡ್ತೀರ ಅನ್ನೋ, ಆ ಥರ ಏನಾದ್ರೆ ನಾವು ಹೇಳ್ಕೊಡ್ತೀವಿ ಅಂದರು. ನಾನು ಹೇಳಿದೆ, ಹಿಂದಿಗೂ ಕ್ಯಾಂಡಿಡೇಟ್ಗೂ ಏನು ಸಂಬಂಧ ಅಂತ ಅಲ್ಲಿವರೆಗೆ ನನಗೆ ಗೊತ್ತಿಲ್ಲ. ಆವಾಗ ಗೋವಿಂದ್ ಪೂಜಾರಿ ಅವರು ಬಾಂಬೆಯಲ್ಲಿದ್ದವರು, ನಿಮ್ಮವರೆಗೂ ನಾವು ಬರೋಕ್ಕೆ ಕಾರಣ ಇಷ್ಟೇ, ಇಲ್ಲ ನಮ್ಮಲ್ಲಿರೋರನ್ನ ಇಷ್ಟು ವಿಶ್ವನಾಥ್ ಜೀನೇ ಸೃಷ್ಟಿ ಮಾಡಿದ್ದೀವಿ,
ಸೊ ನೀವೇ ನಮಗೆ ಲೆಕ್ಕ ಅಲ್ಲ, ಸೊ ಸ್ಪಷ್ಟ ಹಿಂದಿನೇ ಬೇಕು. ಸರಿ ಆಯ್ತು ಮಾತಾಡ್ತೀನಿ ನೋಡಿ ಅಂತ ಅಲ್ಲಿ ನಡೆದಂತ ವಿಚಾರಗಳನ್ನ ಅದೇ ಅವ್ರು ಬರ್ತಾರೆ ಕೂತ್ಕೊಳ್ತಾರೆ, ನಮಸ್ತೆ ಜಿ ಅಂತೀರಾ, ನಮಸ್ತೆ ಜಿ ಅಂತಾರೆ. ನೀವು ಜಿಯನ್ನ ಜಾಸ್ತಿ ಬಳಸಬೇಕು, ಆಯ್ತು ಜಿ ಅಂತ ಅನ್ಬೇಕು. ಜಿ ಅನ್ನೋ ಪದನ ನೀವು ಎಷ್ಟು ಬಳಸ್ತೀರೋ ಅಷ್ಟು ನಮಗೆ ಬೆನಿಫಿಟ್ಸ್ ಆಗುತ್ತೆ. ಸರಿ ಆಯ್ತು, ಅವ್ರು ಬಂದ್ರು ಜಿ ಅಂತ ಕೂತ್ಕೊಂಡ್ವಿ ಮಾತಾಡಿದ್ವಿ, ಸಾರಿ ನಾನೆಲ್ಲೋ ಹೋಗ್ಬಿಟ್ಟೆ. ಸೊ ಇಷ್ಟು ಮೀಟಿಂಗ್ ಮುಗೀತು. ಮೀಟಿಂಗ್ ಮುಗಿದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋದ್ರು. ಮತ್ತೆ ನಾನು ಕೇಳಿದೆ ಯಾರನ್ನ, ಗಗನ್ನ ಮತ್ತೆ ಧನಂಜಯನ ಕೇಳಿದೆ, ದುಡ್ಡಿನ ವಿಚಾರ ಏನಾದ್ರೂ ಇದೆಯೇನ್ರಪ್ಪ, ಏನಾದ್ರೂ ನೀವು ಏನಾದ್ರು ಆತರ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡಿ. ಯಾಕಂದ್ರೆ ಈಗ ಅಂತಂದ್ರೆ ಚೈತ್ರ ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಹೇಳಿದ್ರಿ ಜಿ ಅನ್ನೋದೆಲ್ಲ ಜಾಸ್ತಿ ಉಪಯೋಗಿಸ್ಬೇಕು, ಇದು ಈ ಮೀಟಿಂಗ್ ಆಗಿದ್ದೆಲ್ಲ ಎಲ್ಲಿ, ಬೆಂಗಳೂರು ಕೆ ಕೆ ಗೆಸ್ಟ್ ಹೌಸ್ ಅಲ್ಲಿ ಏನಾಯ್ತು, ಆಮೇಲೆ ಆ ಕಡೂರಲ್ಲಿ ಏನಾಯ್ತು, ಕಡೂರಲ್ಲಿ ಗಗನ್ ಮನೇಲಿ ಏನಾಯ್ತು? ನಾನು ಬೆಂಗಳೂರಿಗೆ ಬಂದೇ ಇಲ್ಲ, ನಿಮಗೆ ನಾನು ಸ್ಪಷ್ಟತೆ ಏನ್ ಕೊಡ್ತಾ ಇದ್ದೀನಿ, ಇದು ಪೂರ್ತಿ ಕಡೂರದೇ ಸೀನ್ ಇದು, ಕಡೂರು ಗಗನ್ ಅವ್ರ ಮನೆ ಮೇಲೆ ನಡೆದಿರ್ತಕ್ಕಂತ ಸೀನ್ ಇದು. ಇದು ಯಾವುದು ನಿಮ್ಗೆ, ಇದರಲ್ಲಿ ಕುಮಾರ್ ಕೃಪಾ ಬೆಂಗಳೂರಿಗೆ ನಾವಿನ್ನು ಬಂದೇ ಇಲ್ಲ, ಆ ದಿನ ನಾವು ಬಂದೇ ಇಲ್ಲ. ಸೊ ಇಷ್ಟಕ್ಕೆ ಮ್ಯಾಟರ್ ಮುಗೀತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ನನಗೆ ಅವ್ರೊಂದು 8 ದಿನ ಬಿಟ್ಬಿಡ್ತಾರೆ, ಯಾಕಂದ್ರೆ ಇವ್ರು ಡೇಟ್ಸ್ ಕೊಡ್ತಿರಲ್ಲ, ಯಾರು ಬಟ್ರ್ ಕೊಡ್ತಿರಲ್ವ, ಇವ್ರದ್ದು ಏನು ಕಾನ್ಸೆಪ್ಟ್ ಇತ್ತು ನನಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಇವರು ವಿಶ್ವನಾಥ್ ಜಿ ಪಾತ್ರ ಇವೆಲ್ಲ ಆಗೋಗಿದೆ, ಎಂಡು ನನ್ನ ಕೈಯಲ್ಲಿ ಇವ್ರು ಏನು ಕೊಡಿಸಿದ್ದಾರೆ, ಒಂದು ಲೆಟರ್ ಕೊಡಿಸಿದ್ದಾರೆ ಅಷ್ಟೇ. ನಾನು ಮತ್ತೆ ಗೋವಿಂದ ಪೂಜಾರಿ ಅವರು ಬೇರೆ ಏನು ಮಾತಾಡಿಲ್ಲ. ಇಷ್ಟು ದುಡ್ಡು ಕೊಡಿ ಅಂತ ನಾನು ಹೇಳಿಲ್ಲ, ದುಡ್ಡನ್ನು ಕೊಡ್ತಾ ಇದ್ದೀನಿ ಅಂತ ಅವರು ಹೇಳಿಲ್ಲ, ಹಣಕಾಸಿನ ವಿಚಾರ ಮಾತಾಡಿದೀವಿ ಅಂತ ಅವರು ಹೇಳಿಲ್ಲ, ಹಣಕಾಸು ಏನಾದರೂ ಕೊಡ್ತೀರಂತ ನಾನು ಕೇಳಿಲ್ಲ. ನಾನೊಂದು ಕವರ್ ಪಾಸ್ ಮಾಡಬೇಕು, ನನಗೆ ಇವ್ರು ಕೆಲಸ ಕೊಟ್ಟಿರೋದು ಕವರ್ ಪಾಸ್ ಮಾಡಿ ಅಂತ. ಆ ಪ್ರಕರಣದಲ್ಲಿ ಏನೇನಾಯ್ತು ಅನ್ನೋದನ್ನ ಜಿನ್ನಾ ನಾಯ್ಕ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನ ಕೂಡ ನಾವು ನೋಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಸುಮಲತಾ ಅಂಬರೀಶ್ ಮಾತನಾಡಿ,